down, BJP! Down, down, BJP! Down, down, BJP! Down, down, BJP! Down, down, BJP! BJP सरकार रखे! निकारा, 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 ಸುಳ್ಳು ಅಂತ ಹೇಳಿದರೆ ಒಬ್ಬ ಮಂತ್ರಿಯಾಗಿ ಜವಾಬ್ದಾರಿಯಿಂದ ನಡೆಕಬೇಕು ಬೇಜವಾಬ್ದಾರಿಯಿಂದ ನಡೆಕಬಾರದು ಅದು ಅವರ ಮೇಲೆ ಕೇಸ್ ಹಾಕಿ ಆ ಕೇಸು ವಜಾ ಆಗಿರತಕ್ಕಂತ ಕೇಸನ್ನ ಮತ್ತೆ ಅವರ ಮೇಲೆ ಮೊಕದ್ದಮೆ ಇದೆ ಅಂತ ಹೇಳೋದಿದೆಯಲ್ಲ ಸುಳ್ಳು ಹೇಳಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂತ ಪ್ರಯತ್ನ ಮಾಡಿದತಕ್ಕಂತದ್ದು ಇದು ಒಬ್ಬ ಮಂತ್ರಿಯಾಗಿರೋರು ಮಾಡತಕ್ಕಂತ ಕೆಲಸ ಅಲ್ಲ ಇದು ಬೇಜವಾಬ್ದಾರಿ ಕೆಲಸ वार एर वारू एम एल एलेक्षन अनौंस यार बी वलस बी ना नोड़ता अदे ना कच्चे ना बीजेपी सरकार के वे वो प्रश्ने अदे इवर के जे बाबू अलियास शरीफर अकस्मात निम्म बीजेपी बंदे होराटा ಇದೆ ಮಾತುಗಳನ್ನು ಮಾತಾಡ್ತಾ ಇದ್ದರಾ ಇಲ್ಲಿ ಯಾರು ಬಿಜೆಪಿ ಸರ್ಕಾರದಲ್ಲಿ ಇದ್ದಾರೋ ಅವರು ಮಾತಾಡ್ತಾ ಇಲ್ಲ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಬೇರು ಬೀರಿ ನಮ್ಮ ಸರ್ಕಾರದ ನನ್ನ ಒಂದು ಕಾಂಗ್ರೆಸ್ ಪಕ್ಷದ ಬೆಲೆಯನ್ನು ಕಂಡುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಕ್ಕೆ ಅವರಿಗೆ ಭವಿಷ್ಯ ಸಿಗಲ್ಲ ಮಿನಿಸ್ಟರ್ ಪೋಸ್ಟ್ ಶಾಸಕರ ಪೋಸ್ಟ್ ಆಗಲಿ ಒಂದು ಎಂಎಲ್ಎ ಪೋಸ್ಟ್ ಆಗಲಿ ಸಿಗಲ್ಲ ಇವರಿಗೆ ತುಟ್ಟು ಬಾಯಿ ಹಂಚಿಕೊಳ್ಳಕ ಆಗಲ್ಲ ಅನ್ನೋ ಕಾರಣದಿಂದ ಬಿಜೆಪಿಗೆ ಇವರು ಹೋದವರು ಇವರು ಭ್ರಷ್ಟಾಚಾರ ಇವರು ಕೆಜೆ ಬಾಬು ಅವರಿಗೆ ಪೊಲಿಟಿಷಿಯನ್ ಬಗ್ಗೆನೇ ಗೊತ್ತಿಲ್ಲ ಪೊಲಿಟಿಷಿಯನ್ ಅಲ್ಲ ಅವರು ಈಸ್ ಅವನ್ ಬಿಸಿನೆಸ್ ಮ್ಯಾನ್ ಅಂಡ್ ಸೋಶಿಯಲ್ ವರ್ಕರ್ ಒಳ್ಳೆ ಸೋಶಿಯಲ್ ವರ್ಕರ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತು ಪ್ರಪಂಚದಲ್ಲಿ ಯಾರು ಸೋಶಿಯಲ್ ವರ್ಕ್ ಮಾಡ್ತಾರ ಅವರ ಹೆಸರುಗಳು ಬರಲ್ಲ ಸ್ವಾಮಿ ಯಾರು ಈ ಕಷ್ಟಸಾರಗಳು ಮಾಡ್ತಾರೆ ಯಾರು ಇದು ಮಾಡ್ತಾರೆ ಅವರ ಕಾಲ ಎಳೆಯೋದು ಈ ರಾಜಕೀಯರ ಕುತಂತ್ರದ ತಂತ್ರಗಳೇ ಇಷ್ಟೇ ಈ ಬಿಜೆಪಿ ಸರ್ಕಾರ ಒಲಸು ಸರ್ಕಾರ ಏನು ಬಾಯಿಗೆ ಬಂದಂಗೆ ಫ್ಯಾಮಿಲಿನಲ್ಲ ಯಾಕೆ ಸ್ವಾಮಿ ಹೇಳಬೇಕು ಇವರ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಿಡಿಗಳು ವ್ಯವಹಾರ ಈ ಇದರಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಇಲ್ಲ ಹೋಗಿ ಸ್ವಾಮಿ ಕಮಿಷನರ್ ಆಫೀಸಲ್ಲಿ ಎಫ್ಐಆರ್ ಎಷ್ಟು ಜನದಾಗಿದೆ ಎತ್ತಿ ಅದನ್ನ ಎತ್ತಿಸಿ ಫಸ್ಟ್ ಅದನ್ನ ಎತ್ತಿಸ್ಬಿಟ್ಟು ನಿಮ್ಮ ಸರ್ಕಾರದಲ್ಲಿ ಇರೋವರಿಗೆ ನಿಮ್ಮ ಮಿನಿಸ್ಟರ್ಗಳದೆ ನಿಮ್ಮ ಶಾಸಕರುಗಳದೆ ಫಸ್ಟ್ ಅವರದು ಫೈಲ್ ಔಟ್ ಮಾಡಿ ಅವರದು ಕೊಡಿ ಆಮೇಲೆ ಮಿಕ್ಕದೋರ್ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಮಾಡ್ಲಿಕ್ಕೆ ಜನಸೇವೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಇವರ ಕಾಲು ಅವರ ಕಾಲು ಎಳ್ಕೊಂಡೇ ಕೂತ್ಕೊಳ್ಳಿ ಯಾಕೆಂದ್ರೆ ನಿಮ್ಮದು ಬಂದು 40% ಕಮಿಷನ್ ಬೇಸಿಕ್ ಅಲ್ಲಿ ನಡೆಸ್ತಾ ಇದ್ದೀರಲ್ಲ ಪಕ್ಷನ 2 ವರ್ಷದಿಂದ 2.5 ವರ್ಷದಿಂದ ಕೋವಿಡ್ ಇಂದ ಜನ ಸತ್ತರಿಸಿ ಹೋಗಿದ್ದಾರೆ ಮತ್ತೆ ರೈತರು ತತ್ತರಿಸಿ ಹೋಗಿದ್ದಾರೆ ಪ್ರತಿಯೊಬ್ಬರು ಬಾಳು ಕಂಗಾಳಾಗಿ ಹೋಗಿದೆ ನೀವೇ ಮೀಡಿಯಾ ಅವರು ಇದಾಗೆ ಸಾಕಾಗಿ ನೀವೇ ತೋರಿಸ್ತಾ ಇದ್ದೀರಾ ಸ್ವಾಮಿ ಇಷ್ಟಲ್ಲ ಆದ್ರೂನು ನೀವು ಈಗ ನಿಮ್ಮ ಬಾಯಿಗಳಿಗೆ ಬೀಗ ಹಾಕದೆ ಬಾಯಿ ಬಂದಂಗೆ ಫ್ಯಾಮಿಲಿ ನೆನೆ ನೋಡಿದ್ರ ಕೆಜೆ ಬಾಬು ಅವರು ಪಕ್ಷದಲ್ಲಿ ಈ ಪೊಲಿಟಿಷಿಯನ್ ಪಕ್ಷ ಇಷ್ಟು ಕೆಟ್ಟದ್ದು ಅಂತ ಗೊತ್ತಿದ್ರೆ ನಾನು ಪಕ್ಷಕ್ಕೆ ಬರ್ತಾ ಇರಲಿಲ್ಲ ಪೊಲಿಟಿಷಿಯನ್ ಗೆ ಬರ್ತಾ ಇರಲಿಲ್ಲ ಅಂತ ಪಾಪ ಬೇಜಾರ್ ಮಾಡ್ಕೊಳ್ತಾರೆ ಅಲ್ಲ ಅವರ ಮನೆಯಲ್ಲಿ ಅವರ ಮಗಳು ಅಳ್ತಾಳೆ ಅವಳಿಗೆ 10 ವರ್ಷ ಇದ್ದಾಗ ಏನೋ ಫ್ಯಾಮಿಲಿಯಲ್ಲಿ 2 ಹೆಂಡತಿ ಕಟ್ಕೊಂಡು ಇನ್ನೊಂದು ಹೆಂಡತಿ ಕಟ್ಕೊಂಡ್ರೆ ಡೆಫಿನೆಟ್ ಆಗಿ ಅವರಿಗೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ ಫಸ್ಟ್ ಹೆಂಡತಿ ಬಿಡ್ತಾಳ ಹೆಣ್ಮಕ್ಕಳು ಫಸ್ಟೇ ಕೋಪ ಜಾಸ್ತಿ ಹೋಗಿ ಒಂದಕ್ಕೆ 2 ಕೇಸ್ ಕೊಟ್ಟಿರ್ತಾರೆ ಮತ್ತೆ ವಾಪಸ್ ತಗೊಂಡಿದ್ದಾರೆ ಇದಾಗಿದೆ ಇನ್ ಬಿಸಿನೆಸ್ ವಿಷಯಗಳು ಬಂದಾಗ ಎಲ್ಲ ಪ್ರತಿಯೊಬ್ಬ ಬಿಜೆಪಿ ಶಾಸಕರಾಗಿರಬಹುದು ಪ್ರತಿಯೊಬ್ಬರಲ್ಲೂ ಬಿಸಿನೆಸ್ ವಿಷಯಗಳಲ್ಲಿ ಕಂಪ್ಲೇಂಟ್ ಗಳು ಇದೆ ಎಲ್ಲರಿಗೂ ತಕ್ಷಿ ಫೈಲ್ ನೀವೇನ್ ಚಾಚಾಗಳ ನೀವೇನ್ ಚಾಚಾಗಳ ಗೊಲ್ಸು ನಾಲಿಗೆಯಲ್ಲಿ ಮೂಳೆ ಇಲ್ಲ ಅಂದ್ರೆ ಬಾಯಿಗೆ ಬಂದಂಗ ಮಾತಾಡ್ತೀರಾ ನೀವಲ್ಲ ಬಾಯಿಗೆ ಬಂದಂಗ ಮಾತಾಡ್ತೀರಾ ಅಲ್ಲ ನೀವಲ್ಲ ಏನು ಮಾಡ್ತಾ ಇದ್ದೀರಾ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ 100 ಕೋಟಿ 200 ಕೋಟಿ ಮಾಡ್ಕೊಂಡು ಬಂದು ನಿಮ್ಮ ಪಕ್ಷಕ್ಕೆ ದುಡ್ಡು ಕೊಟ್ಟು ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡವರು ಎಷ್ಟು ಜನ ಇಲ್ಲ ಸ್ವಾಮಿ ಅವರ ಮನೆಗಳ ರೈಡ್ ಮಾಡ್ರಿ ಇಡಿ ಮಾಡ್ರಿ ಗೊತ್ತಾಗುತ್ತೆ ಇಲ್ಲ ಹೋಗಿ ಕಮಿಷನರ್ ಆಫೀಸುಗಳಲ್ಲಿ ಇಡಿ ಕರ್ನಾಟಕದಲ್ಲಿ ಎಷ್ಟು ಜನ ಶಾಸಕರು ಬಿಜೆಪಿ ಅವರು ಇದ್ದಾರೆ ಅವರು ಅವರುಗಳಿಗೆ ಕಮಿಷನರ್ ಆಫೀಸುಗಳಿಗೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಚೆಕ್ ಮಾಡಿ ಎಷ್ಟು ರೇಪಿಂಗ್ ಕೇಸಸ್ ಇದೆ ಎಷ್ಟು ಮಹಿಳಾ ಮೇಲೆ ಅತ್ಯಾಚಾರಗಳಿದೆ ಎಷ್ಟು ಜನ ಏನೇನು ಮಾತಾಡ್ತಾ ಇದ್ದೀರಾ ಅಂತ ಎಲ್ಲರದ್ದು ಹೊರಗ್ ತಗೊಂಡ್ ಬನ್ನಿ ನಿಮ್ಮ ಪಕ್ಷ ನಡೆಸಬೇಡಿ ಇದಕ್ಕೆ ಒಪ್ಸಿ ನೀವು ಯಾಕ ನಡೆಸ್ತಾ ಇದ್ದೀರಾ ಜನಗಳಿಗೆ ಬೆಂದೋಗಿದ್ದಾರೆ ಮಳೆಗಾಲದಲ್ಲಿ ಮಳೆ ಬೆಳೆ ಹಾನಿ ಆಗಿರೋರಿಗೆ ಸೌಕರ್ಯಗಳಿಲ್ಲ ಆಮೇಲೆ ಮತ್ತೆ ಆಟೋ ರಿಕ್ಷಾಗೆ ಇವರಿಗೆಲ್ಲ ನೀವು ಕೊರೋನಾ ಟೈಮ್ ಅಲ್ಲಿ ಫಿಕ್ಸ್ ಮಾಡಿರೋ ದುಡ್ಡುಗಳು ಕೊಟ್ಟಿಲ್ಲ ಒಂದೊಂದು ಮಹಿಳೆ ಸಲ್ಮಾ ಮೇಡಂ ಸಲ್ಮಾ ಮೇಡಂ ಇವಾಗ ಸೋಮಶೇಖರ್ ಏನು ಹೇಳ್ತೀರಾ ಮೇಡಂ ಸತ್ತಾ ಬಿಡ್ತೋ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಬಂದಾಗಿದ್ದ ಬೀದಿಯಲ್ಲೇ ಬಿದ್ದಿದ್ದೀವಿ
ಪಕ್ಷನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿ ಸೇರ್ಕೊಂಡಿರೋರು ನಿಮಗೆ ಹೇಳಬೇಕು ಥೂಪಿ ಬಿಜೆಪಿ ಅಂತ. ಅದು ಬಿಟ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಇದಕ್ಕೆ ನಮ್ಮ ಇದ್ರಲ್ಲಿರೋರ್ಗೆ ಹೇಳ್ತೀರಾ ನೀವು? ಫಸ್ಟ್ ನಿಮ್ಮಲ್ಲಿರೋದನ್ನ ಕಸ ಅನ್ನ ತೊಳ್ಕೊಳ್ಳಿ, ನಿಮ್ಮ ಕಸನ ಎತ್ತಿ ಸಾಕಿ. ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಭ್ರಷ್ಟ ಸರ್ಕಾರಕ್ಕೆ ನಿಂದಾರ ನಿಂದಾರ.